ಬೆಟರ್ ಮಾತಾಡೋದು ತಪ್ಪಾಗುತ್ತೆ. ಕಾಂತಾರ ಈ ವರ್ಷದ ನಾನು ನೋಡಿದ ಹಾಗೆ ಮತ್ತೆ ಕಾಂಟ್ರವರ್ಸಿ ಆಗ್ಬಿಟ್ರೆ ಕೃಷ್ಣ, ನಾನು ನೋಡಿದ ಹಾಗೆ ದಿ ಬೆಸ್ಟ್ 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 ಸಿನಿಮಾ ಪ್ರತಿಯೊಂದು ವಿಷಯದಲ್ಲೂ ಕೂಡ. ನಾನು ಈಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಇಟ್ ಇಸ್ ಅನ್ ಆರ್ಟ್, ಒಂದು ಆರ್ಟ್ನ ನೋಡ್ಕೊಂಡು ಬರ್ತೀರಾ. ಅದ್ರ ಜೊತೆಯಲ್ಲಿ ನಮಗೆ ಈ ಸೌತ್ ಕೇಂದ್ರದವರಿಗೆ ತುಂಬ ಜಾಸ್ತಿ ಕನೆಕ್ಟ್ ಆಗುತ್ತೆ, ಯಾಕೆಂದರೆ ನಾವು ದೈವಾರಾಧನೆ ಮಾಡುವಂಥವ್ರು. ಸೊ ಹಾಗಾಗಿ ದೈವಾರಾಧನೆ ಮಾಡುವಂಥವರಿಗೆ ಅದೊಂಥರ ಎಕ್ಸ್ಟ್ರಾ ಒಂಥರ ಇಮೋಷನ್ ಅಂತ ಹೇಳ್ಬೋದು. ಅದ್ರ ಹೊರತಾಗಿನೂ ಕೂಡ ಹೊರಗಡೆ ನೀವೆಲ್ಲರೂ ಬೇರೆ ಭಾಗದ ಕರ್ನಾಟಕದ ಬೇರೆ ಭಾಗ ಮತ್ತು ದೇಶದ ಬೇರೆ ಭಾಗದಲ್ಲಿರುವಂಥ ಎಲ್ಲರಿಗೂ ಇದನ್ನೊಂದು ಆರ್ಟ್ ಪೀಸ್ ಥರ ನೋಡೋ ಥರದ್ದೊಂದು ಸಿನಿಮಾ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಸಿನಿಮಾ ನೋಡಿ. ಮತ್ತು ನಾವು ಆಗಲೇ ಅನುಶ್ರೀ ಕೂಡ ಹೇಳಿದ್ರು, ನಾವೆಲ್ಲರೂ ಸೇರಿ ಈ ಸಿನಿಮಾಗೆ ಒಂದು ನ್ಯಾಷನಲ್ ಅವಾರ್ಡ್ ಬರಲೇಬೇಕು ಅಂತ ಹೇಳಿ. ಅದಕ್ಕಿಂತ ದೊಡ್ಡದೇನಾದ್ರೂ ಕಟ್ಟಾಯ ಮಾಡ್ತೀವಿ, ಅದಕ್ಕಿಂತಲೂ ದೊಡ್ಡದೇನಾದರೂ ಇದ್ದರೆ ಅದು ಸಿಗಬೇಕು. ಸೊ ಇಟ್ ಈಸ್ ಒಂಥರ ನಮಗೆ ನಮ್ಮ ಕನ್ನಡ ಸಿನಿಮಾದ ಪ್ರೈಡ್ ಅಂತ ಹೇಳ್ಬೋದು ಕಾಂತಾರ ಸಿನಿಮಾನ. ಸೊ ನನಗಂತೂ ತುಂಬ ತುಂಬ ಖುಷಿ ಇದೆ. ಮತ್ತು ರಿಷಬ್ ನೆಕ್ಸ್ಟ್ ಲೆವೆಲ್ಲಿಗೆ ಕಾಣಿಸ್ತಾ ಇದ್ದಾರೆ, ನೆಕ್ಸ್ಟ್ ಲೆವೆಲ್ಲಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿವರೆಗಿನ ನಮ್ಮ ರಿಷಬ್ ಶೆಟ್ಟಿನ ನೀವು ನೋಡಿದ್ದೇ ಬೇರೆ, ಈಗ ಆ್ಯಸ್ ಅ ಮೇಕರ್ ಆ್ಯಸ್ ಅ ಪರ್ಫಾರ್ಮರ್ ಆಲ್ರೌಂಡರ್ ಆಗಿ ಕಾಣಿಸ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ಅದ್ಭುತವಾಗಿ ಹೆಣೆದಿದ್ದಾರೆ. ಸೊ ಹಾಗಾಗಿ ಇಂತಹ ಸಿನಿಮಾಗಳಿಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನೀವೆಲ್ಲರೂ ಬಂದು ಇದಕ್ಕೆ ಸಪೋರ್ಟ್ ಮಾಡಬೇಕು. ತುಂಬ 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 ಒಳ್ಳೆ ಸಿನಿಮಾ ನೋಡಿ. ಲೇಡೀಸ್ ಫಸ್ಟ್, ಮೇಡಮ್ ನೀವು ಮಾತಾಡಿ, ಆಮೇಲೆ ನಾವು ಮಾತಾಡಿ. ಓಕೆ, ನಮ್ಮ ಸಿನಿಮಾ ಬಗ್ಗೆ ನಾವೇ ಹೊಗಳ್ಕೊಳ್ಳೋದಂತಲ್ಲ, ನಾನು ಸಿನಿಮಾ ನೋಡಿರಲಿಲ್ಲ, ನಾನು ಬರೀ ನನ್ನ ಪೋರ್ಷನ್ನ ಡಬ್ಬಿಂಗ್ ಮಾಡಿ ಬಂದಿದ್ದೆ. ಆವಾಗಲೇ ನನಗೆ ಕೆಲವೊಂದಷ್ಟು ಕಾಮಿಡಿಗಳು ಸಕ್ಕತ್ತಾಗಿ ವರ್ಕ್ ಆಗ್ತಿತ್ತು, ಬಟ್ ನಾನು ಈ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ನಾನು ಇದ್ದಿದ್ದ ಪೋರ್ಷನಲ್ಲಿ ನನ್ನ ಪೋರ್ಷನ್ನ ಮಾತ್ರ ಶೂಟ್ ಮಾಡಿ ಕಳಿಸಿದ್ರು. ಲಾಸ್ಟ್ 20 ಮಿನಿಟ್ಸ್ ನನ್ನ ಗೆಳೆಯ ರಿಷಬ್ ಶೆಟ್ಟಿ ಅವನಲ್ಲ, ಅವನು ನಿಜವಾಗ್ಲೂ ಅವನ ಮೇಲೆ ದೈವ ಬಂದಿತ್ತು, ಅವನು ನಿಜವಾಗ್ಲೂ ದೈವದ ಪ್ರೇರಣೆಯಿಂದ ಆ್ಯಕ್ಟ್ ಮಾಡಿದ್ದಾನೆ ಅನಿಸುತ್ತೆ. ಅದು ಆ್ಯಕ್ಟಿಂಗ್ ಅಲ್ಲ, ಹಿ ಬಿಹೇವ್ಡ್ ವಾಟ್ ಹಿ ವಾಂಟೆಡ್ ಟು ಬಿ ದರ್. ಸೊ ಒಂದು ಅದ್ಭುತವಾಗಿ ಕಲ್ಚರಲಿ ರಿಚ್ ಆಗಿರುವಂಥ ಸಿನಿಮಾ, ನಮ್ಮ ಭಾಗದ ಬಹಳಷ್ಟು ಆಚರಣೆಗಳನ್ನು ವಿಜೃಂಭಣೆಯಿಂದ ತುಂಬ ಅಥೆಂಟಿಕ್ಕಾಗಿ ತುಂಬ ಅದ್ಭುತವಾಗಿ ತೋರಿಸಿದಂತಹ ಕಾಂತಾರ ಸಿನಿಮಾಕ್ಕೆ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೆ ಮೇ ಬಿ ಐ ಆಮ್ ಬ್ಲೆಸ್ಡ್, ಅದೇ ಪಂಜುರ್ಲಿ ನನಗೆ ಆಶೀರ್ವಾದ ಮಾಡಿದೆ ಅಂತ ಅನಿಸುತ್ತೆ. ಹಂಗಾಗಿ ನಾನು ಈ ಸಿನಿಮಾದಲ್ಲಿದ್ದೀನಿ. ಸೊ ನಮ್ಮ ಭಾಗದ ದೈವಗಳನ್ನು ನಂಬುವಂಥವರಿಗೆ ಅಥವಾ ದೈವದ ನರ್ತನೆಯನ್ನು ನಂಬುವಂಥವರಿಗೆ ಇದು ಒಂದು ಥರದ ಆಚರಣೆ, ಆದರೆ ಇದು ಈ ಕಲ್ಚರ್ನ ಗೊತ್ತಿಲ್ಲದೆ ಇರೋರು ಬೇರೆ ಭಾಗಗಳಿಂದ ಬಂದು ಈ ಸಿನಿಮಾನ ನೋಡಿ ಇವತ್ತು ಮೆಚ್ಕೊಂಡಿರೋದು, ಅವ್ರುಗಳು ನಮಗೆ ಕೊಡ್ತಿರೋ ರೆಸ್ಪಾನ್ಸು, ಅವರು ಅಲ್ಲಿನ ಕಲ್ಚರ್ಗೆ ಕೊಡ್ತಿರುವಂಥ ಬೆಲೆ, ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಓ ಈ ಥರದ್ದು ಒಂದು ಆಚರಣೆ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ರಿಷಬ್ಗೆ ಥ್ಯಾಂಕ್ ಯು, ಆ್ಯಂಡ್ ಅದನ್ನು ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಯಾವಾಗಲೂ ಈ ಸಿನಿಮಾ ಶೂಟ್ ನಡಿಬೇಕಾದ್ರೆ ನಾನು ಯಾವಾಗಲೂ ಕೇಳ್ತಿದ್ದೆ ಹೇಗೆ ನಡೀತಿದೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಇವ್ರು ಬಂದ್ಬಿಟ್ಟು ಹೇಳೋರು ತುಂಬ ಕಷ್ಟಪಡ್ತಾ ಇದ್ದೀವಿ, ಶಾರ್ಟ್ಸ್ಗಳೆಲ್ಲ ತೆಗೆಯೋ ತುಂಬ ಕಷ್ಟ ಆಗ್ತದೆ ಅಂತ. ಖಂಡಿತವಾಗ್ಲೂ ನಾವೆಲ್ಲರೂ ಕೂತ್ಕೊಂಡು ಇವಾಗ 2 ಅವರ್ ಏನು ಸಿನಿಮಾ ನೋಡಿದ್ವಿ, ಇನ್ನೂ ಮೈ ಜುಮ್ ಅನ್ನಿಸ್ತದೆ ರಿಷಬ್ ಪರ್ಫಾರ್ಮೆನ್ಸ್ ಇರ್ಬೋದು ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು. ನಾನಲ್ಲಿ ಕೇಳಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕೂ ಐ ವಾಸ್ ಲೈಕ್ ಹೋಗಿ ರಿಷಬ್ಗೆ ಕಾಲಿಗೆ ಬಿದ್ದುಬಿಟ್ಟು ಬರಬೇಕು ಅನ್ನೋ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಐ ಥಿಂಕ್ ಇದು ಯಾವುದೇ ರೀತಿಯಾದ ಉತ್ಪ್ರೇಕ್ಷೆ ಅಲ್ಲ, ಬಿಕಾಸ್ ನೀವುಗಳೂ ಬಂದು ಸಿನಿಮಾನ ನೋಡಿದಾಗ ಖಂಡಿತವಾಗ್ಲೂ ಅದು ಅನಿಸುತ್ತೆ. ಅಂದರೆ ನಾವುಗಳು ಮಾತ್ರ ಈ ದೈವ ಭೂತಕೋಲ ಇದನ್ನೆಲ್ಲ ಏನು ನಂಬ್ತೀವಲ್ಲ ಅವ್ರಿಗೆ ಮಾತ್ರ ಅನಿಸಲ್ಲ, ಖಂಡಿತವಾಗ್ಲೂ ಬೇರೆಯವರಿಗೂ ಕೂಡ ಈ ಸಿನಿಮಾನ ನೋಡಿದಾಗ ಅಷ್ಟೇ ಎಫೆಕ್ಟಿವ್ ಆಗಿ ಸತ್ಯವಾಗಿ ನಮ್ಮ ಊರ ಕಡೆ ಏನೇನು ನಡೆಯುತ್ತೆ ಅದನ್ನು ಅಷ್ಟು ರಿಯಲಿಸ್ಟಿಕ್ ಆಗಿ ಅದನ್ನು ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್, ಬರೀ ರಿಷಬ್ ಅಂತ ಹೇಳಲ್ಲ, ದ ಇಡೀ ತಂಡ, ಸಿನಿಮಾಟೋಗ್ರಫರ್ ಇರ್ಬೋದು, ಆ ಕತೆಗೆ ವರ್ಕ್ ಮಾಡಿದವ್ರು ಇರ್ಬೋದು, ಇಡೀ ತಂಡ ದೇವ್ ಡನ್ ಎ ಗ್ರೇಟ್ ಜಾಬ್, ಹ್ಯಾಟ್ಸ್ ಆಫ್. ಆ್ಯಂಡ್ ಕನ್ನಡ ಇಂಡಸ್ಟ್ರಿನಲ್ಲಿ ಇಂಥ ಅದ್ಭುತವಾದ ಸಿನಿಮಾಗಳನ್ನು ಕೊಡ್ತಿರೋದಕ್ಕೆ ರಿಷಬ್ಗೆ ಆಲ್ ಟೈಮ್ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್.